ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮಕ್ಕಳ ಬೇಸಿಗೆ ರಜೆ ಅವಧಿಯನ್ನು ಕೂಡ ಈಗ ಬದಲಾವಣೆ ಮಾಡಿದ್ದಾರೆ ಸರ್ಕಾರದಿಂದ. ಈಗ ಏನೇನು ಚೇಂಜಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಮೊದಲನೇ ಬಾರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಡೈಲಿ ಬರ್ತಾ ಹೋಗ್ತದೆ. ನಂತರ ನಾವು ವಿಡಿಯೋ ನೋಡೋದಾದರೆ ನಿಮಗೆ ಬೇಸಿಕ ರಜೆ ಬಂದುಬಿಟ್ಟು ಶೈಕ್ಷಣಿಕ ವರ್ಷ ಆರಂಭದಲ್ಲಿ ಬದಲಾವಣೆ ಮಾಡಿದ್ದಾರೆ. ಬೇಸಿಕ ರಜೆಯನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ನಿಮಗೆ ಈ ವರ್ಷ ಬೇಸಿಕ ರಜೆ ಬಂದುಬಿಟ್ಟು ಏಪ್ರಿಲ್ 10ರಿಂದ ಮೇ 16ರವರೆಗೆ ನಿಮಗೆ ರಜೆ ಇರ್ತದೆ. ಏಪ್ರಿಲ್ 10ರಿಂದ ಮೇ 16ರವರೆಗೆ ನಿಮಗೆ ರಜೆ ಇರ್ತದೆ. ಇಲ್ಲಿ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ COVID-19 ಪ್ರಕರಣಗಳು ಕಡಿಮೆ ಆಗಿದ್ದಾವೆ. ಹೀಗಾಗಿ ಶಿಕ್ಷಣ ಇಲಾಖೆಯು ಬೇಸಿಕ ರಜೆ ಮತ್ತು ಮುಂದಿನ ಶೈಕ್ಷಣಿಕ ಕಾರ್ಯಕ್ರಮ ಬಗ್ಗೆ ಯೋಚನೆ ಕೂಡ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಮಗೆ ದೊಡ್ಡ ಬದಲಾವಣೆ ಮಾಡಿ ಏಪ್ರಿಲ್ 10ರಿಂದ ನಿಮಗೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಏಪ್ರಿಲ್ 10ರಿಂದ ಮೇ 16ರವರೆಗೆ ನಿಮಗೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಬೇಸಿಕ ರಜೆಯನ್ನು ಕೂಡ ಘೋಷಣೆ ಮಾಡಿರ್ತಾರೆ. ಏಪ್ರಿಲ್ 10ರಿಂದ ನಿಮಗೆ ರಜೆ ಕೂಡ ಇರ್ತದೆ. ನಂತರ ನೀವು ನೋಡೋದು ಅದರಲ್ಲಿ ನಿಮಗೆ COVID-19 ವರಸಿನಲ್ಲಿ ಕರ್ನಾಟಕದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಬೇಸಿಕ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮೇ 16ರಿಂದ ನಿಮಗೆ ಮುಂದಿನ ಶೈಕ್ಷಣಿಕ ಅವಧಿ ಆರಂಭವಾಗಿರುತ್ತೆ. ಅಂದರೆ ನಿಮ್ಮ ಮುಂದಿನ ಶೈಕ್ಷಣಿಕ ಅವಧಿ ನಿಮ್ಮ ಮುಂದಿನ ಕ್ಲಾಸ್ ಬಂದುಬಿಟ್ಟು ಮೇ 16 22ರಿಂದ ನಿಮಗೆ ಆರಂಭ ಆಗುತ್ತದೆ. ಇದ್ರ ಬಗ್ಗೆ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಕೂಡ ಇದ್ರ ಬಗ್ಗೆ ಅಧಿಕೃತ ಆದೇಶ ಕೂಡ ಹೊರಡಿಸಿದ್ದಾರೆ. ಸುಮಾರು 15 ದಿನಗಳ ಕಾಲ ನಿಮಗೆ ಮುಂದಿನ ಶೈಕ್ಷಣಿಕ ವರ್ಷದ ಕಲಿಕಾ ಪುನಶ್ಚೇತನ ಕಾರ್ಯಕ್ರಮ ಇರ್ತದೆ. ಅಂದರೆ 15 ದಿನ ಕಾಲ ನಿಮಗೆ ಕಲಿಕಾ ಪುನಶ್ಚೇತನ ಕಾರ್ಯಕ್ರಮ ನಿಮಗೆ ನಡೆಸ್ತಾರೆ. ಪ್ರಸಕ್ತ ವರ್ಷವು ಏಪ್ರಿಲ್ 9ಕ್ಕೆ ಈ ವರ್ಷ ಬಂದುಬಿಟ್ಟು ಕೊನೆಯ ದಿನಕ್ಕಾಗಿರ್ತದೆ. ಏಪ್ರಿಲ್ 9ರವರೆಗೆ ನಿಮಗೆ ಈ ವರ್ಷ ಸ್ಕೂಲ್ಗಳಿರ್ತವೆ. ಏಪ್ರಿಲ್ 9ಕ್ಕೆ ಲಾಸ್ಟ್ ಆಗುತ್ತೆ. ಏಪ್ರಿಲ್ 10ರಿಂದ ನಮಗೆ ರಜೆ ಇರ್ತದೆ ಅಂತೇಳಿ ಇದರಲ್ಲಿ ಶಿಕ್ಷಣ ಇಲಾಖೆಯವರು, ಶಿಕ್ಷಣ ಇಲಾಖೆ ಆಯುಕ್ತರು ನಿಮಗೆ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ. ನಂತರ ನೀವು ನೋಡಿದರೆ ಮೇ 16ರಿಂದ ನಿಮಗೆ ಸ್ಕೂಲ್ಗಳು ಪ್ರಾರಂಭ ಆಗ್ತವೆ ಅಂತ ಹೇಳಿದ್ದಾರೆ. ಕಳೆದ 2 ವರ್ಷದಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು, ವಿದ್ಯಾಭ್ಯಾಸ ಕೂಡ ತೊಂದರೆ ಆಗಿತ್ತು. ಹೀಗಾಗಿ SSLC ಮತ್ತು PUC ಅಂತಿಮ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಹಾಜರಾತಿ ನಿಯಮ ಕೂಡ ಈ ಸದ್ಯ ಕಡ್ಡಾಯ ಹಾಜರಾತಿ ಇರುವುದಿಲ್ಲ. ಆ ನಿಯಮವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವುದೇ ರೀತಿ ಎಷ್ಟೇ ಹಾಜರಿತಿ ಇದೆ ಕೂಡ ಅವರು ಎಕ್ಸಾಮಿನೇಷನ್ ಬರೀಬೋದು, ಪರೀಕ್ಷೆಗೆ ಹಾಜರಾಗ್ಬೋದು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.